ರಾಮನವಮಿ ಯಾತ್ರೆಯಲ್ಲಿ ಬಿಹಾರದಲ್ಲಿ ನಡೆದಿರುವ ಆಕ್ರಮಣಗಳ ಸುದ್ದಿಗಳು ಹೊರಬರುತ್ತಿವೆ ಬಿಹಾರ ಶರೀಫ್ನ ಮುರಾರ್ ಪ್ರದೇಶದ ಮದ್ರಸಾ ಧ್ವಂಸಗೊಳಿಸಿದ್ದಲ್ಲದೆ ಲೈಬ್ರರಿಗೆ ಬೆಂಕಿ ಹಚ್ಚಿರುವುದಾಗಿ ಮಸೀದಿಯ ಇಮಾಮರಾದ ಮೊಹಮ್ಮದ್ ಶಿಯಾಬುದ್ದೀನ್ ಹೇಳಿದ್ದಾರೆ ಈ ಮಸೀದಿಯ ಲೈಬ್ರರಿ ನೂರ ಹತ್ತು ವರ್ಷಗಳಿಗಿಂತಲೂ ಹಳೆಯದಾಗಿದೆ ಮಸೀದಿಯ ಮಿನಾರವನ್ನು ಧ್ವಂಸಗೊಳಿಸಿದ ಕಾರಣ ಜಿಲ್ಲಾಡಳಿತವು ಅದನ್ನು ಪುನರ್ ನಿರ್ಮಿಸುವ ಪ್ರಯತ್ನದಲ್ಲಿದೆ ಗಗನ್ ದಿವಾನ್ ಎಂಬ ಪ್ರದೇಶದಲ್ಲಿ ಘರ್ಷಣೆ ಪ್ರಾರಂಭವಾದಾಗ ನಮ್ಮ ಮಸೀದಿಯಲ್ಲಿ ಶುಕ್ರವಾರ ನಮಾಜ್ ಮುಗಿದಿತ್ತು ಆ ಬಳಿಕ ಒಂದು ಗುಂಪು ಮದ್ರಸಕ್ಕೆ ಕಲ್ಲೆಸೆಯಲು ಪ್ರಾರಂಭಿಸಿತು ಮಸೀದಿಯಲ್ಲಿರುವ ಓರ್ವರೊಂದಿಗೆ ಶ್ರೀರಾಮ್ ಎಂದು ಘೋಷಿಸುವಂತೆ ಬಿಡಿಸಿತು ಅವರು ಮಸೀದಿ ಮತ್ತು ಮದ್ರಸಕ್ಕೆ ಪೆಟ್ರೋಲ್ ಬಾಂಬ್ ಎಸೆದರಲ್ಲದೆ ಆ ಪ್ರದೇಶದಲ್ಲಿ ಪಾರ್ಕ್ ಮಾಡಲಾಗಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿದರು ಎಂದು ಶಿಹಬುದ್ದೀನ್ ವಿವರಿಸಿದ್ದಾರೆ ಮಧ್ಯಾಹ್ನದ ನಂತರ ಆಕ್ರಮಣ ಆರಂಭವಾಗಿದೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಪೊಲೀಸ್ ಸ್ಥಳಕ್ಕೆ ತಲುಪಲಿಲ್ಲ ಎಂದು ಶಿಹಬುದ್ದೀನ್ ಆರೋಪಿಸಿದ್ದಾರೆ ಹೊಗೆ ತುಂಬಿದ ಕೊಠಡಿಯಲ್ಲಿ ಇಬ್ಬರು ಮಕ್ಕಳು ಸಿಲುಕಿಕೊಂಡಿದ್ದರು ನಾನು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪದೇ ಇರುತ್ತಿದ್ದರೆ ಆ ಮಕ್ಕಳನ್ನು ನಾವು ಕಳಕೊಳ್ಳಬೇಕಾಗಿತ್ತು ಎಂದು ಅವರು ಹೇಳಿದ್ದಾರೆ ಲೈಬ್ರರಿ ಮತ್ತು ಮದ್ರಸದ ಕೊಠಡಿಗಳಲ್ಲಿ ಪೆಟ್ರೋಲ್ ಬಾಂಬ್ ಪತ್ತೆಯಾಗಿದೆ ಎಂದು ದ ಹಿಂದೂ ಪತ್ರಿಕೆಯೂ ವರದಿ ಮಾಡಿದೆ ಆರು ಎಕರೆ ವಿಸ್ತೀರ್ಣದ ಈ ಮದ್ರಸಾ ಮತ್ತು ಮಸೀದಿ ಕಾಂಪೌಂಡ್ನಲ್ಲಿ ನಾನೂರೈವತ್ತು ಮಂದಿ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ರಂಜಾನ್ ಕಾರಣ ಮದರಸವನ್ನು ಮುಚ್ಚಲಾಗಿತ್ತು ಆಕ್ರಮಣಕಾರರು ಬೀಗ ಮುರಿದು ಮದರಸದ ಒಳಗಡೆ ಪ್ರವೇಶಿಸಿದ್ದರು ಮದರಸಕ್ಕೆ ಬೆಂಕಿ ಹಚ್ಚಿ ಪುಸ್ತಕಗಳನ್ನು ಸುಟ್ಟಿರುವುದು ಆಘಾತಕಾರಿ ಎಂದು ಮದರಸದ ಹತ್ತಿರ ವಾಸಿಸುತ್ತಿರುವ ಬಿಹಾರ ಶರೀಫ್ ನ್ಯಾಯಾಲಯದ ನ್ಯಾಯವಾದಿ ಸರ್ಫ್ರದ್ ಮಲಿಕ್ ಹೇಳಿದ್ದಾರೆ ಆಕ್ರಮಣಕಾರರ ಕೈಯಲ್ಲಿ ತಲವಾರು ಮತ್ತು ಜೈ ಜೈಶ್ರೀರಾಮ್ ಎಂದು ಕೂಗುತ್ತಿದ್ದರು ನಾನು ಘಟನಾ ಸ್ಥಳದಿಂದ ಓಡಿ ಬದುಕಿಕೊಂಡೆ ಆದರೆ ನನ್ನ ಕೊಠಡಿಯಿಂದ ಅವರು ಮೂರುವರೆ ಸಾವಿರ ರೂಪಾಯಿಯನ್ನು ಕದ್ದೊಯ್ದಿದ್ದಾರೆ ಎಂದು ಮದ್ರಸ ಸೆಕ್ಯೂರಿಟಿ ಗಾರ್ಡ್ ಮೋಹನ್ ಬಹದ್ದೂರ್ ಹೇಳಿದ್ದಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ